ನಮಸ್ತೆ ಗೆಳೆಯರೇ, ಕಾಂಚೀಪುರಂಗೆ ಬಂದಿದ್ದೆ. ಕಂಚಿ ಇಲ್ಲಿ ಒಬ್ಬ ಹುಡುಗ ನನ್ನ ಎದುರುಗಡೆ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದ. ಅವನ್ನ ತೋರಿಸ್ತೀನಿ ಬನ್ನಿ. ಒಂದು ಸ್ಪೆಷಲ್ ಇದೆ ಆ ಹುಡುಗನಲ್ಲಿ. ನೋಡಿ ನೋಡಿ ನೋಡಿ, ಅವನು ಕಾಫಿ ಕುಡಿತಾ ಇದ್ದಾನೆ. ಕರ್ನಾಟಕದ ಹುಡುಗ, ತುಂಬಾ ಹಾರ್ಡ್ ವರ್ಕರ್, ಡ್ರೈವರ್. ಅವನ ಹೆಸರು ಕೂಡ ಗೊತ್ತಿಲ್ಲ, ಕೇಳ್ತೀನಿ. ನೋಡಿ, ಅವನ ಕೈ ಮೇಲೆ ಈ ಅಮ್ಮ ಅಂತ ಅಚ್ಚಿ ಹಾಕಿಸ್ಕೊಂಡಿದ್ದ. ತುಂಬಾ ಚಂದ ಇದೆ. ನನಗಂತೂ ತಾಯಿ ಅಂದರೆ ಸ್ವಲ್ಪ ವೀಕ್ನೆಸ್, ನಂದು ಅಮ್ಮನ ವೀಕ್ನೆಸ್ ಜಾಸ್ತಿ ನನಗೆ. ಅದನ್ನು ಕಂಡು ಆ ಹುಡುಗನ ಕರೆದು ಮಾತಾಡಿದೆ. ಅಪ್ಪಿ, ನಿನ್ನ ಹೆಸರನ್ನ? ಸಿದ್ಧಾರ್ಥ ಅಂತ ಸರ್. ಯಾವ ಊರಪ್ಪಿ? ನಂದು ತಲಕಾಡ ಸರ್. ತಲಕಾಡ. ನನ್ನ ಪವಿತ್ರ, ನನ್ನ ಕಾದಂಬರಿ ಬರ್ದೀನಿ ತಲಕಾಡ ಬಗ್ಗೆ. ಆಯತನ ಅಂತ ಒಂದು ಕಾದಂಬರಿ ಬರ್ದೀನಿ, ತಲಕಾಡ ಮೇಲೆ ಇದೆ. ಅಲ್ಲ ಅಪ್ಪಿ, ತಲಕಾಡ ಹುಡುಗ ನೀನು. ಗಂಡಸಿ ಭಾಷೆಯಲ್ಲಿರೋದು ಅಂದ್ರೆ ಗಂಡಸರಿ, ಯಾಕಂದ್ರೆ ಅದು ಗಂಗರ ಅರಸರು ಬಂದು ಅಲ್ಲಿ ಆಳಿದ್ದು. ಅದು ಕ್ಷಾತ್ರತೇಜದ ಊರು. ಅದೇನೇ ಆಗ್ಲಿ, ಅಮ್ಮ ಅಂತ ಯಾಕೆ ಹಾಕ್ಸ್ಕೊಂಡಿದ್ಯಾ? ಅಮ್ಮ ಅಂತಂದ್ರೆ ತುಂಬಾ ಇಷ್ಟ ಸರ್. ಅಮ್ಮ ಅಂತಂದ್ರೆ ತುಂಬಾ ಇಷ್ಟ. ತುಂಬಾ ಕಷ್ಟಪಟ್ಟು ನಮ್ಮನ್ನ ಸಾಕಿದ್ದಾರೆ. ತುಂಬಾ ಊರಲ್ಲಿ ಕೂಲಿ ಕೆಲಸ ಎಲ್ಲ ಮಾಡಿ ತುಂಬಾ ಕಷ್ಟಪಟ್ಟು ನಮ್ಮನ್ನ ಸಾಕಿದ್ದಾರೆ. ಅವರನ್ನ ಇವತ್ತು ತುಂಬಾ ಕಷ್ಟಪಟ್ಟು ಈಗ ದುಡಿತಾ ಇದ್ದೀನಿ, ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಹೀರೋಗಾದ್ರೂ ಫ್ಯಾನ್ ಆಗ್ಬೇಕಲ್ಲ. ಹೀರೋಗಳಿಗೆಲ್ಲ ಫ್ಯಾನ್ ಆಗುವಂತ ಅವಶ್ಯಕತೆ ಇಲ್ಲ ಸರ್. ನಾನು ದುಡಿತಾ ಇದ್ದೀನಿ, ನಾನು ಕಷ್ಟಪಟ್ಟು ಇವಾಗ ಮಾಡ್ತಾ ಇದ್ದೀನಿ. ನನ್ನ ಜೀವನ ನಾನೇ ಮಾಡಬೇಕು. ಅದರಿಂದ ಯಾರ ಮನಸ್ಸಿಗೂ ಬೇಜಾರಾಗೋದು ಬೇಡ ಅಂತ ಹೇಳಿ ನಾನು ಎಲ್ಲರ ಮೂವೀಸು ನೋಡ್ತೀನಿ. ನನಗೆ ಅವರು ಇವರು ಅಂತ ಅಲ್ಲ, ಎಲ್ಲರ ಮೂವೀಸು ನೋಡ್ತೀನಿ. ನನಗೆ ನನ್ನ ಕುಟುಂಬ, ನನ್ನ ಫ್ರೆಂಡ್ಸು, ನನ್ನ ಸ್ನೇಹಿತರು ಅವರು ನನಗೆ ತುಂಬ ಅಚ್ಚುಮೆಚ್ಚು. ಅದರಿಂದ ಇದರಲ್ಲಿ ಈ ಪ್ರೀತಿ ಬಾಂಧವ್ಯಗಳಲ್ಲಿ ನಾನು ಮುಳುವಾಗಿರೋದ್ರಿಂದ ಬೇರೆ ಕಡೆ ನಾನು ಒಲವುಗಳು ಹೋಗಿಲ್ಲ. ಲೈಫ್ ಲಾಂಗ್ ಚೆನ್ನಾಗಿ ನೋಡ್ಕೋತೀಯಾ? ಲೈಫ್ ಲಾಂಗ್ ಚೆನ್ನಾಗಿ ನೋಡ್ಕೋತೀನಿ ಸರ್. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ಕಷ್ಟಪಡ್ತಾ ಇದ್ದೀನಿ. ಆದರೂ ತೊಂದರೆಗಳ ಮೇಲೆ ಸಮಸ್ಯೆಗಳು ತುಂಬ ಆಗಿದ್ದಾವೆ. ಆದರೂ ಅದನ್ನು ಮರೀದೇನೆ, ಅದನ್ನೆಲ್ಲ ಕಷ್ಟಗಳನ್ನೆಲ್ಲ ಎದುರಿಸ್ತೀನಿ ಅನ್ನೋ ಧೈರ್ಯ ತಾಕತ್ತು ನನಗೆ, ಶಕ್ತಿ ನನಗಿದೆ. ಎದುರಿಸ್ತೀನಿ ಖಂಡಿತವಾಗ್ಲೂ, ಖಂಡಿತವಾಗ್ಲೂ ಅದನ್ನು ಫೇಸ್ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇದೆ. ಚೆನ್ನಾಗಿ ನೋಡ್ಕೋತೀನಿ ಸರ್. ಥ್ಯಾಂಕ್ ಯು ಬಂಗಾರ. ಆಶ್ಚರ್ಯ ಆಯಿತು. ಇವಾಗಿನ ಯುವ ಜನಾಂಗ ಹೆತ್ತ ತಾಯಿಯನ್ನು ಮರೆತು ಯಾರ್ಯಾರೋ ಕೆಟ್ಟ ಚಟಗಳನ್ನು ಕಲಿಸುವಂತಹ ದುಷ್ಟ ಜನರನ್ನ ಹಚ್ಚಿ ಹಾಕಿಸ್ಕೋತಾರೆ. ಒಂದು ಮೋಹಕ್ಕೊಳಗಾಗಿದ್ದಾರೆ. ತೆರೆಯ ಮೇಲಿನ ಮೋಹಕ್ಕೆ ಒಳಗಾಗಬೇಡಿ. ತೆರೆಯ ಹಿಂದಿನ ಸತ್ಯಗಳನ್ನ ಅರಿತು ತೆರೆಯಿಲ್ಲದೆ ಬದುಕಿದ ತಾಯಿಯನ್ನ ಹಚ್ಚಿ ಹಾಕಿಸ್ಕೊಂಡ ಈ ಹುಡುಗನನ್ನ ನೋಡಿ, ಬದುಕಿದ್ರೆ ಬದುಕಣ್ಣ ಈ ರೀತಿ ಬದುಕು. ಧನ್ಯವಾದ. ಅಹೋರಾತ್ರ.